ಫ್ರೆಂಡ್ಸ್, ಚೀನಾದವರ ವಿಚಿತ್ರ ಕೃತ್ಯಗಳು ಒಂದ ಎರಡ. ಚೀನಾದವರು ನಡೆದಾಡುವ ಯಾವ ವಸ್ತುವನ್ನಾದರೂ ತಿನ್ನಲು ಸಿದ್ಧ. ನಾಲ್ಕು ಕಾಲಿನ ಏನನ್ನಾದರೂ ತಿಂತಾರೆ, ಕುರ್ಚಿ ಟೇಬಲ್ ಅನ್ನ ಬಿಟ್ಟು. ಹಾರುವ ಏನನ್ನಾದರೂ ತಿಂತಾರೆ, ಏರೋಪ್ಲೇನ್ ಅನ್ನ ಬಿಟ್ಟು. ಎರಡು ಕಾಲಿನ ಏನನ್ನಾದರೂ ತಿಂತಾರೆ, ಮನುಷ್ಯರನ್ನ ಬಿಟ್ಟು ಅಂತ ಅಂತಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಚೀನಾದವರು ಗರ್ಭಪಾತವಾದ ಭ್ರೂಣವನ್ನು ಸಹ ಸೂಪ್ ಮಾಡ್ಕೊಂಡು ತಿಂತಾರಂತೆ. ಛೀ, ಕೇಳೋಕೆ ಅಸಹ್ಯ ಆಗುತ್ತಲ್ವಾ? ಆದರೆ ನೀವು ನಂಬಲೇಬೇಕು, ಚೀನಾದ ಹಾಸ್ಪಿಟಲ್ಗಳಲ್ಲಿ ಅಬಾರ್ಷನ್ ಆದ ಭ್ರೂಣವನ್ನ ಇಲ್ಲೀಗಲ್ ಆಗಿ ಮಾರ್ತಾರಂತೆ. ಈ ದಂಧೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ದುಡಿತಾರೆ. ಈ ಭ್ರೂಣವನ್ನ ತಿನ್ನೋದ್ರಿಂದ ಮುಖದಲ್ಲಿರುವ ನರಿಗೆಗಳು ದೂರವಾಗಿ ಚರ್ಮವು ಕಾಂತಿಯುತವಾಗುತ್ತದೆ ಅಂತ ರಿಸರ್ಚ್ಗಳ ಮೂಲಕವೇ ಸಾಬೀತಾಗಿದೆ. ಇದೇ ಕಾರಣಕ್ಕೆ ಚೀನಾದವರು ಭ್ರೂಣವನ್ನ ತಿಂತಾರೆ. ಇಷ್ಟು ಮಾತ್ರವಲ್ಲ, ತಮ್ಮ ತ್ವಚೆ ಕಾಂತಿಯುತವಾಗಬೇಕು, ಯೌವನಯುತವಾದಂತಹ ತ್ವಚೆಯನ್ನ ಪಡೆಯುವ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಅದಕ್ಕಾಗಿಯೇ ಈಗ ಎಲ್ಲರೂ ಸರ್ಜರಿಗಳು ಮತ್ತು ಮಾತ್ರೆಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಚೀನಾದವರು ಅಮೆರಿಕ ದೇಶಕ್ಕೆ ಚರ್ಮದ ಯೌವನವನ್ನ ಮರುಕಳಿಸುವ ಮಾತ್ರೆಗಳನ್ನ ತಯಾರಿಸಿ ರಫ್ತು ಮಾಡ್ತಿದ್ರಂತೆ. ಆಗ ಅಮೆರಿಕದವರಿಗೆ ಇವು ಭ್ರೂಣದಿಂದ ತಯಾರಿಸಿದ ಮಾತ್ರೆಗಳು ಅನ್ನೋದನ್ನ ತಿಳಿದು ಚೀನಾದವರ ವಿರುದ್ಧ ಕೇಸ್ ದಾಖಲಿಸಿದ್ರಂತೆ. ಆಗಿನಿಂದಲೂ ಈ ರೀತಿ ಭ್ರೂಣದ ಮಾರಾಟವಾಗಲಿ ಭ್ರೂಣವನ್ನ ತಿನ್ನುವುದಾಗಲಿ ಮಾಡುವಂತಿಲ್ಲ. ಇದು ಕಾನೂನು ಬಾಹಿರ ಹಾಗೂ ಮಾನವೀಯತೆಯ ದೃಷ್ಟಿಯಲ್ಲಿ ನೋಡೋದಾದ್ರಂತೂ ಅಸಹ್ಯ ಹುಟ್ಟಿಸುವಂತಹ ಕೃತ್ಯವಿದು. ಆಡು ತಿನ್ನದ ಸೊಪ್ಪಿಲ್ಲ, ಚೀನಾದವರು ತಿನ್ನದ ವಸ್ತುಗಳೇ ಇಲ್ಲ. ಸೋ ಫ್ರೆಂಡ್ಸ್, ಇದಿಷ್ಟು ಚೀನಾದವರ ವಿಚಿತ್ರ ಆಹಾರಾಭ್ಯಾಸಗಳ ಬಗ್ಗೆ ಮಾಹಿತಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಕನ್ನಡ ಮಾಧ್ಯಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು